वेलकम बैक टू मई चानल इवत नानु क्याप्सिकम करी मारता इदिनी मारोद हेगे अंत नोड़ोना बनी नानु मूरु दप मेणसिनकायना रीति बीज एला तेगदु क्लीन माड़ी इट्टिदिनी इदक्के बेकागिरुव इंग्रीडियंट्स एरडु स्पून एरडु चमच कडले हिट्टु ओंदु स्पून धनिया पौडर मत्ते खारक्के ओंदु स्पून चिल्ली पौडर स्वल्प अरिशिणद पुड़ी मत्ते अर्ध स्पून जीरा पुड़ी मत्ते इदक्के ಒಂದು 4 ರಿಂದ 5 ಸ್ಪೂನ್ ಕಾಯಿತುರಿ ಬೇಡ ಅನ್ನೋರು ನೀವು ಕೊಬ್ಬರಿ ಸಹ ಹಾಕಬಹುದು ಹಾಕಿ ಮತ್ತೆ ಇದಕ್ಕೆನೇ ನಾನು ಒಂದು 8 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದಿನಿ ಯಾಕೆ ಅಂದ್ರೆ ಸ್ವಲ್ಪ ಕಲರ್ ಬರಲಿ ಮತ್ತೆ ಟೇಸ್ಟ್ ಬರಲಿ ಅಂತ ಮತ್ತೆ 2 ಸ್ಪೂನ್ ಕಡಲೆ ಬೀಜ ಹುರಿದು ಇಟ್ಟಿದಿನಿ ರೋಸ್ಟ್ ಮಾಡಿದಿನಿ ಮತ್ತೆ 2 ಸ್ಪೂನ್ ಬಿಳಿ ಎಳ್ಳು ಇಷ್ಟ ಇಲ್ಲ ಅನ್ನೋರು ನೀವು ಕರಿ ಎಳ್ಳೆ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈಗ ಇದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀನಿ ತುಂಬಾ ಸಣ್ಣಗೇನ್ ಬೇಡ ಸ್ವಲ್ಪ ತರಿತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕು ಈಗ ದಪ್ಪಮೆಣಸಿನಕಾಯಿ ಬಜ್ಜಿ ಪಲ್ಯ ಎಲ್ಲ ನಾವು ತಿಂದೇ ಇರ್ತೀವಿ ಬಟ್ ಈ ರೀತಿ ಒಂದಸಲ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತೆ ಸಂಜೆ ಸ್ನ್ಯಾಕ್ಸ್ ಗೆ ಹಾಗೆ ಕೂಡ ನಾವು ಡ್ರೈ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಗ್ರೈಂಡ್ ಮಾಡೋಣ ಬಿಸಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದೀನಿ ಒಂದು 3 ಸ್ಪೂನ್ ಈ ರೀತಿ ನಾನು ಗ್ರೈಂಡ್ ಮಾಡಿದೀನಿ ನೋಡಿ ದಪ್ಪ ದಪ್ಪನೆ ತುಂಬಾ ಸಣ್ಣ ಚೆನ್ನಾಗಿರಲ್ಲ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಕೂಡ ನಾವು ಸಂಜೆ ಟೈಮ್ ತಿನ್ನಬಹುದು ಇದಕ್ಕೆನೇ ನಾನು ಕಡಲೆ ಹಿಟ್ಟು ಮತ್ತೆ ಜೀರಿಗೆ ಪೌಡರ್ ಅರಿಶಿಣದ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಎಲ್ಲಾನೂ ನಾನು ಮಿಕ್ಸ್ ಮಾಡ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀರೇನ್ ಹಾಕೋದ್ ಬೇಡ ಈಗೇನೇ ಡ್ರೈ ಆಗಿರಲಿ ಇದ್ರಲ್ಲೇ ನೀರಿನ ಅಂಶ ಇದೆ ನೋಡಿ ಈ ಬೆಳ್ಳುಳ್ಳಿದು ಎಲ್ಲ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾ ಇದೀನಿ ನೀವು ಬೇಕು ಅಂದ್ರೆ ಇದಕ್ಕೆ 1 ರಿಂದ 2 ಸಣ್ಣದಾಗಿ ಹೆಚ್ಚಿ ಈರುಳ್ಳಿ ಹಾಕಿ ಈಗ ಸ್ಟಫಿಂಗ್ ರೆಡಿ ಆಗಿದೆ ದಪ್ಪ ಮೆಣಸಿನಕಾಯಿ ಒಳಗಡೆ ಹಾಕ್ತಾ ಇದೀನಿ ಸ್ವಲ್ಪ ಸೈಜ್ ದಪ್ಪ ಮೆಣಸಿನಕಾಯಿದು ಸ್ವಲ್ಪ ಚಿಕ್ಕದಿರದೆ ತಗೊಳ್ಳಿ ಈಗ ಒಂದು ಪ್ಯಾನಿಗೆ ಇಡ್ತಾ ಇದೀನಿ ಈ ಮಿಕ್ಕಿದ ಸ್ಟಫಿಂಗ್ ಗೆ ನಾನು ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿ ಹಾಕ್ತಾ ಇದೀನಿ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಎಲ್ಲಾ ಕಡೆ ಮಿಕ್ಸ್ ಆಗಲಿ ಅಂತ ನಾವು ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡಬೇಕು ಈಗ ಮಿಕ್ಕಿರೋ ಸ್ಟಫಿಂಗ್ ಎಲ್ಲ ಇದಕ್ಕೇನೆ ಎಣ್ಣೆಗೆ ಹಾಕ್ತಾ ಇದೀನಿ ಅನ್ನಕ್ಕೆ ಬೇಕು ಅಂದ್ರೆ ಇದಕ್ಕೆ ನೀವು ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚತಾ ಇದೀನಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಒಂದು ಪ್ಲೇಟ್ ಗೆ ಸರ್ವ್ ಮಾಡೋಣ ಬರುತ್ತೆ
ಈ ರೀತಿನೇ ನಾವು ಫ್ರೈ ಮಾಡಬೇಕು. ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ರೆಡಿ ಆಗಿದೆ ದಪ್ಪ ಮೆಣಸಿನಕಾಯಿ ಕರಿ. ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ತಕ್ಷಣನೇ ಲೈಕ್ ಮಾಡಿ, ಮತ್ತೆ ಅರ್ಧದಲ್ಲೇ ನಿಲ್ಲಿಸಬೇಡಿ, ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ರೀತಿ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.